ಅವಶ್ಯಕತೆ ಇರುವಂತ ಇದೆ. ಯಾಕಂದ್ರೆ ಮತಾಂತರ ಬೇರೆ ಬೇರೆ ಆಶೆ ಅಮಿಷ ಬೇರೆ ಬೇರೆ ಸಂದರ್ಭದ ಉಪಯೋಗ ತಗೊಂಡು ಅದು ಮತಾಂತರ ಆಗುವಂಥ ಕೆಲಸ ಆಗ್ತಾ ಇದೆ. ಅದು ತಪ್ಪು. ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಐತೆ. ಯಾರು ಯಾವ್ದು ಬೇಕಾದ ಧರ್ಮವನ್ನು ಫಾಲೋ ಮಾಡ್ಬೋದು. ಆದರೆ ಯಾವುದೋ ಆಶೆ ಅಮಿಷ ಮಾಡಿ ಅದಕ್ಕೆ ಯಾವುದೋ ಒಂದು ತಂತ್ರ ಮಾಡಿ ಏನು ಮತಾಂತರ ಆಗ್ತಿರ್ತೀವಿ, ಆ ಮತಾಂತರ ತಪ್ಪಬೇಕು ಅನ್ನೋದು ನಮ್ಮ ಪಕ್ಷದ ಸಿದ್ಧಾಂತ. ಅದಕ್ಕೆ ಅದು ಬೇಗ ಭಾಳ ಬೇಗನೆ ಒಂದು ಕಟ್ಟುನಿಟ್ಟಾದ ಕಾನೂನು ಬರುವಂಥ ಅವಶ್ಯಕತೆ ಐತೆ. ಆಗ್ತಿದ್ವಿ, ಗೋವತ್ತ ಕಾಯ್ದೆ ಕೂಡ ಇಂಪ್ಲಿಮೆಂಟ್ ಆಗ್ತಿತ್ತು. ಯಾವುದೋ ಒಂದು ಕಾಯ್ದೆ ಬಂದಮೇಲೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರ್ತೈತಿ. ಅದಕ್ಕೆ ಕೋವಿಡ್ ಸಂಬಂಧ ಬೇರೆ ಬೇರೆ ಕಾರಣ ಸಂಬಂಧ ಅದು ಸ್ವಲ್ಪ ಡಿಲೇ ಆಗೈತಿ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಭಾಳ ಬೇಗನೆ ಅದನ್ನು ಕೂಡ ಎಫೆಕ್ಟಿವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಜನರಿಗೆ ಆಸೆ ಆಮಿಷ ಒಡ್ಡಿ ಮತಾಂತರ ಮಾಡುವ ಕೆಲಸ ನಡೆಯುತ್ತಿದೆ. ಹೀಗಾಗಿ ಮತಾಂತರ ಕಾಯ್ದೆ ಬೇಗನೆ ಕಾರ್ಯರೂಪಕ್ಕೆ ಬರಬೇಕಿದೆ ಎಂದು ಶಾಸಕ ಅರವಿಂದ ಬೆಲ್ಲದ ಹೇಳಿದರು. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರು ಯಾವ ಧರ್ಮವನ್ನಾದರೂ ಫಾಲೋ ಮಾಡಬಹುದು, ಆದರೆ ಆಸೆ ಆಮಿಷವನ್ನು ಒಡ್ಡಿ ಮತಾಂತರ ಮಾಡುವುದು ತಪ್ಪು ಎಂದರು. ಗೋಹತ್ಯೆ ನಿಷೇಧ ಕಾಯ್ದೆ ಕೂಡ ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತದೆ. ಕೋವಿಡ್ ಇದ್ದ ಕಾರಣಕ್ಕೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ, ಆದಷ್ಟು ಬೇಗ ಆ ಕಾಯ್ದೆ ಕೂಡ ಇಂಪ್ಲಿಮೆಂಟ್ ಆಗುತ್ತದೆ ಎಂದರು. ಅವಶ್ಯಕತೆ ಇರುವಂಥ ಕಾಯ್ದೆ. ಯಾಕಂದ್ರೆ ಮತಾಂತರ ಬೇರೆ ಬೇರೆ ಆಶೆ ಅಮಿಷ ಬೇರೆ ಬೇರೆ ಸಂದರ್ಭದ ಉಪಯೋಗ ತಗೊಂಡು ಅದು ಮತಾಂತರ ಆಗುವಂಥ ಕೆಲಸ ಆಗ್ತಾ ಇದೆ. ಅದು ತಪ್ಪು. ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಐತೆ. ಯಾರು ಯಾವ್ದು ಬೇಕಾದ ಧರ್ಮವನ್ನು ಫಾಲೋ ಮಾಡ್ಬೋದು. ಆದರೆ ಯಾವುದೋ ಆಶೆ ಅಮಿಷ ಮಾಡಿ ಅದಕ್ಕೆ ಯಾವುದೋ ಒಂದು ತಂತ್ರ ಮಾಡಿ ಏನು ಮತಾಂತರ ಆಗ್ತಿರ್ತೀವಿ, ಆ ಮತಾಂತರ ತಪ್ಪಬೇಕು ಅನ್ನೋದು ನಮ್ಮ ಪಕ್ಷದ ಸಿದ್ಧಾಂತ. ಅದಕ್ಕೆ ಅದು ಬೇಗ ಭಾಳ ಬೇಗನೆ ಒಂದು ಕಟ್ಟುನಿಟ್ಟಾದ ಕಾನೂನು ಬರುವಂಥ ಅವಶ್ಯಕತೆ ಐತೆ. ಆಗ್ತಿದ್ವಿ, ಗೋವತ್ತ ಕಾಯ್ದೆ ಕೂಡ ಇಂಪ್ಲಿಮೆಂಟ್ ಆಗ್ತಿತ್ತು. ಯಾವುದೋ ಒಂದು ಕಾಯ್ದೆ ಬಂದಮೇಲೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರ್ತೈತಿ. ಅದಕ್ಕೆ ಕೋವಿಡ್ ಸಂಬಂಧ ಬೇರೆ ಬೇರೆ ಕಾರಣ ಸಂಬಂಧ ಅದು ಸ್ವಲ್ಪ ಡಿಲೇ ಆಗೈತೆ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಭಾಳ ಬೇಗನೆ ಅದನ್ನು ಕೂಡ ಎಫೆಕ್ಟಿವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ.